नमस्ते श्री कृष्ण श्लोक। मूकं करोति वाचालं पंगुं लंगयते गिरिं यत्कृपातमहं वंदे परमानंद माधवं। श्लोकद अर्थ ना अर्थ हेळुवाग यत्कृपान वर्ड ना फर्स्ट हेळ्तीवि अंद्रे यत्कृप अंद्रे यार कृपेयिंद मूकं करोति वाचालं मूकनु सह करोति अंद्रे माडु वाचालं अंद्रे वाचालियागि ಮುಖಮಂದ್ರೆ ಯಾರಿಗೆ ಮಾತು ಬರೋದಿಲ್ಲೋ ಅವನನ್ನು ಸಹ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಅವನು ತುಂಬ ಮಾತಾಡೋ ರೀತಿ ಆಗ್ತಾನೆ. ಪಂಗುಂ ಲಂಗಯತೆ ಗಿರಿಂ, ಪಂಗುಂ ಅಂದರೆ ಕಾಲಿಲ್ಲದೆ ಇರುವವನು, ಲಂಗಯತೆ ಹತ್ತುವ ಶಕ್ತಿಯನ್ನು, ಗಿರಿ ಪರ್ವತವನ್ನು ಹತ್ತುವ ಶಕ್ತಿಯನ್ನು ಕೊಟ್ಟಿಯ. ಯಾಕಂದರೆ ಕಾಲಿಲ್ಲದೆ ನಮಗೆ ನಡೆಯೋದೇ ಕಷ್ಟ, ಆದರೆ ಶ್ರೀಕೃಷ್ಣನನ್ನು ನಾವು ನೆನೆಸೋದ್ರಿಂದ ನಮಗೆ ಅಷ್ಟೊಂದು ಶಕ್ತಿ ಬರುತ್ತೆ. ಅಂದರೆ ಕಾಲಿಲ್ಲದೇರೂ ಸಹ ಗಿರಿನ ಪರ್ವತನ ಹತ್ತುತ್ತಾನೆ ಅಂದರೆ ಪರಮಾತ್ಮನ ಶಕ್ತಿ ತುಂಬಾ ಇರುತ್ತೆ. ಪರಮಾನಂದ ಮಾಧವಂ, ಯಾವಾಗಲೂ ಆನಂದವನ್ನು ಕೊಡುವ ಮಾಧವ, ನಿನ್ನನ್ನು ನಾನು ನೆನೆಸ್ತಾ ಇದ್ದರೆ ನಿನ್ನಂಗೆ ಯಾವಾಗಲೂ ಆನಂದವನ್ನು ಕೊಡ್ತೀಯ. ತಮಹಂ, ನಿನ್ನನ್ನು ನಾನು ಒಂದೇ ವಂದಿಸುತ್ತೇನೆ. ಇಂತಹ ಎಲ್ಲ ಆನಂದವನ್ನು ಕೊಡ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ, ನಿನ್ನನ್ನು ನಾನು ವಂದಿಸ್ತೇನೆ ಅಂತ ಹೇಳಿ ಈ ಶ್ಲೋಕದ ಅರ್ಥ. ಥ್ಯಾಂಕ್ ಯು.